ಬಿಎ ಥರ್ಡ್ ಸೆಮ್ ಐಚ್ಛಿಕ ಕನ್ನಡ ಆಪ್ಷನಲ್ ಕನ್ನಡ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಭಾಗ ಹೊಸಗನ್ನಡ ಸಾಹಿತ್ಯದ ಅಂದರೆ ಆಧುನಿಕ ಕನ್ನಡ ಸಾಹಿತ್ಯದ ಪ್ರೇರಣೆ ಧೋರಣೆ ಪ್ರಭಾವ ಮತ್ತು ಆಶಯಗಳ ಸ್ವರೂಪ ಲಕ್ಷಣ ಆಮೇಲೆ ಕಾಲಘಟ್ಟಗಳು ನವೋದಯ ನವ್ಯ ದಲಿತ ಬಂಡಾಯ ಪ್ರಗತಿಶೀಲ ಇವೆಲ್ಲವುಗಳನ್ನು ನಾನು ವಿವರವಾಗಿ ಅನ್ನೋದಕ್ಕಿಂತ ಸಂಕ್ಷಿಪ್ತವಾಗಿ ಎಲ್ಲವನ್ನ ನಾನೀಗಾಗಲೇ ವಿಡಿಯೋಗಳನ್ನು ಮಾಡಿ ಮಾದರಿ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಮಾಡಿ ಕಳಿಸಿದ್ದೀನಿ. ಈಗ ವಿದ್ಯಾರ್ಥಿಗಳಿಗೆ ಅ ಭಾಗದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ವಿಷಯ ಇದ್ರೆ ಬ ಭಾಗದಲ್ಲಿ ಅದೇ ರೀತಿ ನವೋದಯ ಕಾಲಘಟ್ಟಗಳ ಒಂದು ರೀತಿಯಲ್ಲಿ ಕವಿಗಳು ಬರೆದಿರುವಂತಹ ಪದ್ಯಗಳು ಆ ಕಾಲಘಟ್ಟಗಳನ್ನ ಇಟ್ಟುಕೊಂಡು ಆ ಪದ್ಯಗಳು ಯಾವ ರೀತಿ ಬರೆದಾರೆ ಯಾವ್ಯಾವ ಕವಿಗಳು ಬರ್ತಾರೆ ಅನ್ನೋದನ್ನ ಇಲ್ಲಿ ನಿಮಗೆ ಮಾದರಿ ಪ್ರಶ್ನೆ ರೂಪದಲ್ಲಿ ನಾ ಹೇಳ್ತಾ ಇದ್ದೀನಿ. 10 ಅಂಕಗಳಿಗಾದರೂ ಆ ಪ್ರಶ್ನೆ ಕೇಳ್ಬೋದು ಅಥವಾ 5 ಅಂಕಗಳಿಗಾದರೂ ಆ ಪ್ರಶ್ನೆ ಕೇಳ್ಬೋದು ಅಥವಾ ಇದರಲ್ಲಿ ಇರುವಂತದ್ದು 1 ಅಂಕಗಳಿಗ ಆ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಯಾವ ರೀತಿ ಅನ್ನೋದನ್ನ ಇಲ್ಲಿ ನೋಡೋಣಂತ. ಮೊದಲನೇ ಪ್ರಶ್ನೆ ಈಗ ನಾನು ಸಹಜವಾಗಿ 10 ಅಂಕಗಳಿಗೆ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಪ್ರಶ್ನೆ ಮಾತ್ರ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಯಾವ ರೀತಿ ಕೇಳ್ತಾರೆ ಪ್ರಶ್ನೆ ಅಂತ ಹೇಳಿ. ಪ್ರಾರ್ಥನೆ ಕವಿತೆಯಲ್ಲಿ ಬಿಎಂ ಶ್ರೀ ಅವರು ಏನು ಹೇಳಲು ಹೊರಟಿದ್ದಾರೆ? ಇದು ಸಹಜವಾಗಿ ನಾ ಕೇಳುವಂತ ಒಂದು ಪ್ರಶ್ನೆ. ಅಥವಾ ನವೋದಯ ಕವಿ ಬಿಎಂ ಶ್ರೀ ಅವರ ಪ್ರಾರ್ಥನೆ ಗೀತೆಯ ಆಶಯವೇನು? ನಿಮ್ಗ ಒಂದು ಕ್ಲೂ ಕೊಟ್ಟೆ ನಾನು. ಬಿಎಂ ಶ್ರೀ ಅವರು ಯಾವ ಕಾಲಘಟ್ಟಗಳಲ್ಲಿ ಬಂದಂತ ಕವಿ ಅನ್ನುವಂಥದ್ದು, ನವೋದಯ ಸಂದರ್ಭದಲ್ಲಿ ಮೊಟ್ಟ ಮೊದಲ ಕವಿ ಅಂತ ಹೇಳಿ ಅವರು. ಆಮೇಲೆ ಅನುವಾದ ಏನಂತಂದ್ರೆ ಒಂದು ಸಂಕಲನ ಬಿಡುಗಡೆ ಮಾಡಿದ್ರು ಇಂಗ್ಲಿಷ್ ಗೀತೆಗಳಂತೇಳಿ. ಅವರು ನೀವು ಏನಂತಂದ್ರೆ ಈ ಪದ್ಯದ ಆಶಯ ಅಂದ್ರೆ ಆ ಎಲ್ಲ ನುಡಿಗಳನ್ನ ನೀವು ಒಂದ್ಸಲ ಓದ್ಕೊಂಡು ಏನ್ ಹೇಳಿಕೊಡ್ತಾರ ಸಂಕ್ಷಿಪ್ತವಾಗಿ, 10 ಅಂಕಗಳಿದ್ರೆ ಒಂದು 3 ಪೇಜ್ ಬರೆಯುವಂಥದ್ದು, 5 ಅಂಕಗಳಿದ್ರೆ ಒಂದೇ ಪೇಜ್ ನಲ್ಲಿ ಬರೆಯುವಂಥದ್ದು. ಆಮೇಲೆ ಇದರಲ್ಲೇ ಬಿಎಂ ಶ್ರೀಯವರ ಪರಿಚಯ ಕೇಳಿದ್ರು ಅಂದ್ರೆ ಅವರ ಹುಟ್ಟೂರು ಅಥವಾ ಕೇಳ್ಬೋದು, ಜನ್ಮ ದಿನಾಂಕ ಆದ್ರೂ ಕೇಳ್ಬೋದು, ತಂದೆ ತಾಯಿ ಹೆಸರೇನಾದ್ರೂ ಕೇಳ್ಬೋದು, ಅಥವಾ ಈ ಪದ್ಯ ಯಾವ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತಾದ್ರೂ ಕೇಳ್ಬೋದು. ಅದಕ್ಕಾಗಿ ಇಷ್ಟು ಪ್ರಶ್ನೆಗಳು ಈ ರೀತಿ ಕೇಳ್ಬೋದು ಅನ್ನೋದಕ್ಕ ನಾನಿಲ್ಲಿ ಈ ರೀತಿ ಮಾದರಿ ಪ್ರಶ್ನೆಯನ್ನ ಒಂದು ಪ್ರಶ್ನೆಯಲ್ಲಿ 2 ಪ್ರಶ್ನೆಯಲ್ಲಿ ಇಡೀ ಏನಂದ್ರೆ 5-6 ತರದ ಪ್ರಶ್ನೆಗಳು ಅಡಗಿವೆ. ಅದಕ್ಕೆ ಉತ್ತರ ಏನಂದ್ರೆ ಆ ಪದ್ಯವನ್ನ ನೀವು ನೋಡ್ಕೊಳ್ಬೇಕು. ಮತ್ತೊಂದು ಪ್ರಶ್ನೆ, ಕುವೆಂಪು ಅವರ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಈ ಪದ್ಯದ ಆಶಯವೇನು? ನಾನು ಸಂಕ್ಷಿಪ್ತವಾದಂತ ಬಹಳ ಸುತ್ತು ಬಳಸಿ ಪ್ರಶ್ನೆಗಳನ್ನ ನಾ ಕೇಳ್ತಾ ಇಲ್ಲ. ಅಲ್ಲಿ ನಿಮಗ ಕನ್ಫ್ಯೂಸ್ ಮಾಡಿಸೋ ಸಲುವಾಗಿ ಅನ್ನೋದಕ್ಕಿಂತ ಯಾರು ಪ್ರಶ್ನೆಯನ್ನ ತೆಗಿಲಿಗತ್ತಾರೋ ಅವರ ಮನಸ್ಸಿನಂತೆ ಏನ್ ಕೇಳಬೇಕಂತಾರೋ ಅಂತ ವಾಕ್ಯಗಳನ್ನ ಅವರು ಹಾಕ್ತಾರ. ಆದ್ರೆ ಪ್ರಶ್ನೆಯ ಒಳ ಅರ್ಥ ನಾ ಕೇಳುವ ಪ್ರಶ್ನೆ ಇದ್ರೆ ಉತ್ತರ ಅದೇ ಬರೀಬೇಕು. ಬಟ್ ಉತ್ತರ ನೀವು ಓದ್ಕೊಳ್ಬೇಕು, ಪ್ರತಿ ಪದ್ಯಗಳನ್ನ ಓದ್ಕೋಬೇಕು, ಕವಿ ಪರಿಚಯವನ್ನ ಓದ್ಕೋಬೇಕು. ಮತ್ತೇನಂತಂದ್ರೆ ಅಲ್ಲಿ ಆ ಪರಿಚಯ ಜೊತೆಗೆ ಆ ಪದ್ಯದ ಆಶಯವೇನು ಓದ್ಕೊಳ್ಬೇಕು, ಮತ್ತೆ ಈ ಪದ್ಯ ಬರೆದಂತಹ ಕವಿಗಳು ಯಾವ ಕಾಲಘಟ್ಟದವರು ಅನ್ನೋದು ಬಹಳ ಮುಖ್ಯ. ನಿಮ್ಗೆ 2-3 ಪ್ರಶ್ನೆ ಅಂತೂ ಬಂದೇ ಬರ್ತಾವ, ಬಿಎಂ ಶ್ರೀ ಆಗ್ಲಿ, ಕುವೆಂಪು ಅವರಾಗ್ಲಿ, ಬಸವರಾಜ್ ಕಟ್ಟಿಮನಿಯವರಾಗ್ಲಿ, ನಿರಂಜನ್ ಆಗ್ಲಿ, ಸಿದ್ದಲಿಂಗಯ್ಯವರಾಗ್ಲಿ, ಬರಗೂರು ರಾಮಚಂದ್ರಪ್ಪನವರಾಗ್ಲಿ, ಇವ್ರು ಯಾವ ಕಾಲಘಟ್ಟದ ಕವಿಗಳು ಅಂತ ಒಂದು ಪ್ರಶ್ನೆ ನಿಮ್ಗ ಬಂದ ಬರ್ಬೋದು. ಅಥವಾ ಆ ಕಾಲಘಟ್ಟಗಳನ್ನ ಇಟ್ಕೊಂಡು ಈ ಕಾಲಘಟ್ಟದಲ್ಲಿ ಬರುವಂತಹ ಕವಿ ಯಾರು, ಈ ಪದ್ಯ ಶೀರ್ಷಿಕೆ ಹಾಕಿ ಈ ಪದ್ಯವನ್ನು ಬರೆದಂತ ಕವಿ ಯಾವ ಕಾಲಘಟ್ಟದವರು ಅಂತ ಸಹ ನಿಮಗ ಕೇಳಿದ್ರು ಕೇಳಬಹುದು. ಯಾಕಂದ್ರೆ ನಾನು ಮಾದರಿಯಾಗಿ ಹೇಳ್ತಾ ಇದ್ದೀನಿ. ಕುವೆಂಪುರದ ಪದ್ಯದಲ್ಲೇ ಇನ್ನೂ ಒಂದು, ಸ್ವರ್ಗ ಹೋಗುವುದಿಲ್ಲ ನಮ್ ನರಕ ಬರುವುದಿಲ್ಲ. ಸ್ವರ್ಗ ನರಕಗಳೇನು ಶಾಸ್ತ್ರವಲ್ಲ, ಈ ಕವಿತೆಯ ಒಳ ಅರ್ಥವನ್ನು ಬರೆಯಿರಿ ಸ್ವಲ್ಪ. ಯಾಕಂದ್ರೆ ನಿಮ್ಗೆ ಈ ರೀತಿ ಪ್ರಶ್ನೆ ಬಂದಾಗ ಇಡೀ ಒಂದು ಪದ್ಯವನ್ನು ನೀವು ಓದ್ತೀರಿ ಅನ್ನೋ ಒಂದು ಕಾರಣಕ್ಕೆ ನಾನು ನಡು ತೆಗೆದಿದ್ದೀನಿ ಈ ಪ್ರಶ್ನೆಯನ್ನ. ಆದ್ರೆ ಬಂದ್ರೂ ಬರ್ಬೋದು, ಅಥವಾ ಮೇಲಿನ ನುಡಿಯಾದ್ರೂ ಕೇಳ್ಬೋದು, ಈ ನುಡಿಯಾದ್ರೂ ಈ ಸಾಲಾದ್ರೂ ಕೇಳ್ಬೋದು. ಮತ್ತೊಂದು ಪ್ರಶ್ನೆ, ಬೇಂದ್ರೆಯವರ ಭೂಮಿ ತಾಯಿಯ ಚೊಚ್ಚಲ ಮಗ, ಈ ಕವಿತೆಯ ಆಶಯವೇನು? ಅಥವಾ ಎದೆಯ ಗೂಡಿನೊಳು ಚಿಂತೆಯ ಗೂಗಿ, ಮಿದುಳಿನ ಮೂಲೆಗೆ ಲೊಟ ಲೊಟ ಹಲ್ಲಿ, ಇದು ಯಾರ ನುಡಿ?
ಈ ನುಡಿಯ ಒಳ ಅರ್ಥವನ್ನು ಬರೆಯಿರಿ ಅಥವಾ ಈ ಕವಿತೆಯ ಆಶಯವನ್ನು ಬರೆಯಿರಿ. ಯಾವ ರೀತಿಲಿಂದರೂ ಕೇಳ್ಬೋದು. ಆದರೆ ಒಂದು ಸುಮ್ಮನೆ ಸಹಜವಾಗಿ ಹೇಳುವಂಥದ್ದು, ನಿಮಗೆ ಈ ಪದ್ಯಗಳಲ್ಲಿ ಒಂದು ನವೋದಯ ಸಾಹಿತ್ಯದ ಕಾಲಘಟ್ಟದ ಒಂದು ಸಂದರ್ಭದ ಒಂದು ಪ್ರಶ್ನೆ, ಪ್ರಗತಿಶೀಲ ಕಾಲಘಟ್ಟದ ಒಂದು ಪ್ರಶ್ನೆ, ನವ್ಯ ಕಾಲಘಟ್ಟದ ಒಂದು ಪ್ರಶ್ನೆ, ದಲಿತ ಕಾಲಘಟ್ಟದ ಒಂದು ಪ್ರಶ್ನೆ, ಬಂಡಾಯ ಕಾಲಘಟ್ಟದ ಒಂದು ಪ್ರಶ್ನೆ. ಇವು 100% ನಿಮಗೆ 10 ಅಂಕಗಳಲ್ಲಿ ಚಾಯ್ಸಿಂಗ್ ಇಟ್ಟಾದರೂ ಕೇಳ್ಬೋದು, 5 ಅಂಕಗಳಲ್ಲಿ ಚಾಯ್ಸಿಂಗ್ ಇಟ್ಟಾದರೂ ಕೇಳ್ಬೋದು. 2 ಅಂಕಗಳಲ್ಲಂತೂ ನಿಮ್ಮ ಹೊಸಗನ್ನಡ ಸಾಹಿತ್ಯದ ಹಿಡ್ಕೊಂಡು ಇಲ್ಲಿವರೆಗೂ ನವೋದಯ ದಲಿತ ಬಂಡಾಯವರೆಗೂ ನಿಮಗೆ 2-2 ಅಂಕಗಳದ ಪ್ರಶ್ನೆಗಳು ಕೇಳೇ ಕೇಳ್ತಾರ. ಕವಿಗಳ ಪರಿಚಯವನ್ನು, ಅಷ್ಟು ಕವಿಗಳ ಪರಿಚಯ, 20 ಕವಿಗಳನ್ನ ನೀವು ಪರಿಚಯದೊಂದಿಗೆ ಅವರು ಹುಟ್ಟೋರು, ಜನ್ಮ ದಿನಾಂಕ, ತಂದೆ ತಾಯಿ ಹೆಸರು, ಇಷ್ಟು ನೀವು ಎಲ್ಲ ಕವಿಗಳದ್ದು ನೋಡಿ ಇಟ್ಕೊಂಡ್ರಂದ್ರೆ 2 ಅಂಕಗಳಿಗೆ ಯಾವ ಪ್ರಶ್ನೆ ಹೋಗದಂತೆ ನೀವು ಉತ್ತರವನ್ನ ಬರೀತೀರಿ. ಅಲ್ಲಿ ನಿಮ್ಗೆ 8 ಮಾರ್ಕ್ಸ್ ಸಿಕ್ಕೇ ಸಿಗ್ತವ. ಇನ್ನೊಂದು, KS ನರಸಿಂಹಸ್ವಾಮಿ ಅವರ ಕವನ ಶೀರ್ಷಿಕೆ ಯಾವುದು? ಅವರ ಕವನ ಶೀರ್ಷಿಕೆ ಯಾವುದು, ಅಥವಾ ಅವರನ್ನು ಪರಿಚಯಿಸಿ ಅವರ ಕವನವನ್ನು ಬರೆಯಿರಿ, ಅಂದ್ರೆ ಕವನದ ಆಶಯವನ್ನು ಬರೆಯಿರಿ ಅಂತ ಕೇಳ್ಬೋದು. ಅಥವಾ KS ನರಸಿಂಹಸ್ವಾಮಿ ಅವರು ಯಾವ ಕಾಲಘಟ್ಟದವರು ಅಂತ ಒಂದು ಪ್ರಶ್ನೆಯನ್ನು ಕೇಳಬಹುದು. ಅಥವಾ ಹಿಂದಿನ ಸಾಲಿನ ಹುಡುಗರು, ಹಿಂದಿನ ಸಾಲಿನ ಹುಡುಗರಾದ ನಮಗೆ ಭಯವಿಲ್ಲ, ನಮಗೆಂದು ಜಯವಿಲ್ಲ ಎಂಬ ನುಡಿಯ ಆಶಯವೇನು, ವಿಶ್ಲೇಷಿಸಿರಿ ಅಂತ ಕೇಳರು ಕೇಳ್ಬಹುದು. 5 ಮಾರ್ಕ್ಸಿನಲ್ಲಾದರೂ ಕೇಳ್ಬೋದು, 10 ಮಾರ್ಕ್ಸಿನಲ್ಲಾದರೂ ಕೇಳ್ಬೋದು. ಹೆಚ್ಚಾಗಿ 10 ಮಾರ್ಕ್ಸಿನಲ್ಲಿ ನನಗನಿಸಿದಂತೆ ಪ್ರಾರ್ಥನೆ ಗೀತೆಯ ಒಂದು ಕವಿತೆಯ ಆಶಯ ಆದರೂ ಕೇಳ್ಬೋದು. ಅಥವಾ ಕುವೆಂಪು ಅವ್ರದ್ದು ಯಾವ ಕಾಲದ ಶಾಸ್ತ್ರ ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೋದು. ಆ ಕಡೆ ಏನಂದ್ರೆ ಹೊಸಗನ್ನಡ ಸಾಹಿತ್ಯದ ಕಾಲಘಟ್ಟಗಳನ್ನು ಕುರಿತು ಬರೆಯಿರಿ, ಹೆಸರಿಸ್ರಿ ಅಂತ ಕೇಳ್ಬೋದು. ಅಥವಾ ಕನ್ನಡ ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳು ಅಂದ್ರೆ ರೂಪಗಳು, ಕಾದಂಬರಿ, ಕತೆ, ಇವನ್ನಾದರೂ ಕೇಳಬಹುದು. ಸರಿಯಾಗಿ ನೀವು ಹೆಂಗಂದ್ರೆ 30 ಅಂಕಗಳಿಗೆ ಅಂದ್ರೆ 10 ಮಾರ್ಕ್ಸಿನ 3 ಪ್ರಶ್ನೆಗಳು, ಇಲ್ಲಿ ಪದ್ಯದ ಒಂದೆರಡು ಪ್ರಶ್ನೆ, ಅಲ್ಲಿ ಏನಂದ್ರೆ ಹೊಸಗನ್ನಡ ಆಧುನಿಕ ಕನ್ನಡ ಸಾಹಿತ್ಯದ ಒಂದು ಪ್ರಶ್ನೆ. ಬಹಳ ಸರಿಯಾಗಿ ಓದ್ಕೊಂಡ್ ಬಿಟ್ರಿ ನಾ ಈ ಕಳಿಸಿದ್ರೊಳಗ. ಪ್ರಗತಿಶೀಲ ಸಾಹಿತ್ಯ ಮತ್ತು ನವೋದಯ ಸಾಹಿತ್ಯ, ಚಾಯ್ಸಿಂಗ್ ಇರಬಹುದು, ಪ್ರೇರಣೆ ಧೋರಣೆಗಳು, ಅಲ್ಲಿ ಲಾಂಗ್ ಕ್ವಶನ್ ಆ ರೀತಿ ಕೇಳ್ಬಹುದು ನಿಮ್ ಚಾಯ್ಸಿಂಗ್ ಇಟ್ಟು. ಇಲ್ಲಿ ಏನಂದ್ರೆ ಈ ಕುವೆಂಪು ಮತ್ತು BM ಶ್ರೀಯವರ ಎರಡು ಪದ್ಯಗಳು ತಪ್ಪದೆ ಕೇಳಬಹುದು, ಅವರ ಜೊತೆಗೆ ಬೇಂದ್ರೆಯವರ ಪದ್ಯನೂ ಸಹ. ಇನ್ನೊಂದು, ಕೋರಿಕೆ ಪದ್ಯದಲ್ಲಿ ಕವಿ ಈಶ್ವರ್ ಸಣಕಲ್ ಅವರು ಜಗತ್ತಿನ ಜನರ ಸುಖಕ್ಕಾಗಿ ಏನು ಹೇಳಿದ್ದಾರೆ? ಉದಾಹರಣೆಯೊಂದಿಗೆ ಬರೀರಿ. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ, ನಾನಕ್ಕೂ ಜಗವಳಲು ನೋಡಬಹುದೇ? ನಾನು ನಕ್ಕೋತಿದ್ದ ಜಗವು ಇಡೀ ಜಗತ್ತಳತಾ ಇದ್ರೆ ನಾನು ನೋಡಲಹುದೇ? ನನ್ನ ಮನಸ್ಸು ನೋಡ್ಲಿಕ್ಕಾಗುತ್ತದೆಯೇ ಅಂತ ಈಶ್ವರ್ ಸಣಕಲ್ ಅವರು ತಮ್ಮ ಒಳಗಿನ ಭಾವನೆಗಳನ್ನ ಈ ರೀತಿ ನುಡಿಗಳೊಂದಿಗೆ ವ್ಯಕ್ತಪಡಿಸ್ತಾ ಹೋಗ್ತಾರ ಅವರು. ಅದಕ್ಕ ಇಲ್ಲಿ ಒಂದ್ ವೇಳೆ ಪದ್ಯದ ಆಶಯ ಅಂತ ಕೇಳಿದಾಗ ಸ್ವಲ್ಪ ಪದ್ಯ ಒಂದ್ 2-3 ನುಡಿ ನೀವು ಸರಿಯಾಗಿ ಓದ್ಕೊಂಡ್ರಂದ್ರ 2-3 ಪೇಜ್ ಒಳ್ಳೆ ರೀತಿಲಿ ಬರೀಬಹುದು. ಮತ್ತೊಂದು ಪ್ರಶ್ನೆ, ವಿಕ್ರ ಗೋಕಾಕರು ಯಾವ ಕಾಲಘಟ್ಟದ ಕವಿಗಳು? ಒಂದು ಪ್ರಶ್ನೆಗಾದ್ರೂ ಬರಬಹುದು. ಮುಂದುವರೆದು, ಮುಗಿಲ ಮಲ್ಲಿಗೆ ಕವಿತೆಯ ಆಶಯವೇನು? ಇದು ಯಾವ ಸಂದರ್ಭದಲ್ಲಿ ಬರೆದ್ರು ಅನ್ನುವಂಥದ್ದು. ಒಂದ್ ನವ್ಯ ಕವಿಗಳು ಇವರು, ಏನಂದ್ರೆ ಸಮುದ್ರ ಗೀತೆಗಳಂತ ಅವರ ಒಂದು ಕವನ ಸಂಕಲನ, ಅದರಲ್ಲಿ ಬರುವಂತದ್ದು ಏನಂತಂದ್ರೆ ಅವರು ನಮ್ಮ ಭಾರತ ದೇಶದಿಂದ ಪಾಶ್ಚಾತ್ಯ ಅಂದ್ರೆ ಇಂಗ್ಲೆಂಡಿಗೆ ಹೋಗ್ತಿರ್ತಾರ, ಆ ಹೋಗ್ತಿರ್ಬೇಕಾದ್ರ ಸಮುದ್ರ ಮಾರ್ಗವಾಗಿ ಹೋಗ್ತಿರ್ತಾರ, ಓದ್ಲಿಕ್ಕೆ ಹೋಗ್ತಿರ್ತಾರ. ಅವಾಗ ಅವರು ಆಲ್ರೆಡಿ ಮದುವೆ ಆಗಿರ್ತದ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾರ ಅವರು. ಅವಾಗ ಬರೆದಂತಹ ಕವಿತೆಗಳಿವು. ಅದಕ್ಕ ಆ ಕವಿತೆಗಳಲ್ಲಿ ಒಂದು ಕವಿತೆ ನಿಮ್ಗಿಟ್ಟಾರ, ಇದು ನವ್ಯ ಸಂದರ್ಭದಲ್ಲಿ ಬಂದಂತ ಕವಿತೆ. ಮತ್ತೊಂದು, ಗೋಪಾಲಕೃಷ್ಣ ಅಡಿಗರು ಇವರು ಸಹ ಯಾವ ಕಾಲಘಟ್ಟದ ಕವಿಗಳು ಅಂತ ಕೇಳಬಹುದು. ಆಮೇಲೆ ಈ ಒಂದು ಪದ್ಯದ ಮೂಲಕ ಅವರ ಆಶಯವೇನು ವಿವರಿಸಿರಿ ಅಂತ ಕೇಳ್ಬೋದು. ಅವರು ಒಂದು
ಏನಂದ್ರೆ ಅವರು ಗೋಪಾಲ ಕೃಷ್ಣ ಅಡಗರು ನವ್ಯ ಕವಿಗಳು, ಅವರು ಸಹ ನವ್ಯ ಕಾಲಘಟ್ಟದ ಕವಿಗಳು. ಅವ್ರು ಏನ್ ಹೇಳಿ ಕೊಡ್ತಾರ ಪದ್ಯದ ಮೂಲಕ ಅನ್ನಂಥದನ್ನ ನೀವು ಬರೀಬೇಕು. ಚಲೋ ಅದ ಅವ್ರ ಪದ್ಯವನ್ನ ಸ್ವಲ್ಪ ಆಳ ಡೀಪಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಪದ್ಯ ನಾನು ಚಲೋ ಅರ್ಥ ಆಗ್ಬೋದು. ಅದನ್ನ ಸ್ವಲ್ಪ ನೋಡ್ಕೊಡ್ರಿ. ಗೋಪಾಲ್ ನಾನು ಮುಖ್ಯವಾಗಿ ಹೇಳುವಂಥದ್ದು ಒಂದು ಗೋಪಾಲ ಕೃಷ್ಣ ಅಡಿಗರದ, ಬೇಂದ್ರೆಯವ್ರದ್ದು, ಕುವೆಂಪು ಅವ್ರದ್ದು, ಬಿ ಎಂ ಶ್ರೀಯವ್ರದ್ದು, ಇವ್ರದ್ದು ಮಾತ್ರ ತಪ್ಪಲಿಕ್ಕಿಲ್ಲ ನಿಮ್ಮ ಪ್ರಶ್ನೆಗಳು ಅಂತ. ಮತ್ತೊಂದು ಪ್ರಶ್ನೆ, ಜಿ ಎಸ್ ಶಿವರುದ್ರಪ್ಪನವರ ಮುಂಬೈ ಜಾತಕದಲ್ಲಿ ನಗರ ಜೀವನದ ವಾಸ್ತವ ಚಿತ್ರಣವನ್ನು ಹೇಗೆ ವಿವರಿಸಿದ್ದಾರೆ ಬರೆಯಿರಿ. ಇದು ಅಲ್ಲಿ 10 ಅಂಕಗಳಲ್ಲಿ ಕೇಳಿದ ಪ್ರಶ್ನೆಗಳ ಆ ಪದ್ಯವನ್ನು ಬಿಟ್ಟು 5 ಅಂಕಗಳಲ್ಲಿ ಮತ್ತೊಂದು ಪದ್ಯದಲ್ಲಿನ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ನಿಮಗೆ ಒಂದು ಟೆಕ್ನಿಕಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಚನ್ವೀರ್ ಕಣವಿಯವರು ಜೋಳದ ಪಾಳಿ ಕವನದಲ್ಲಿ ಬರುವ ಕೃಷಿಕನ ಅಥವಾ ರೈತನ ಕೃತಜ್ಞತಾ ಮನೋಭಾವನೆಯನ್ನು ಹೇಗೆ ಮೂಡಿಸಿದ್ದಾರೆ ಬರೆಯಿರಿ. ಬಹಳ ಜೋಳದ ಪಾಳಿ ಅನ್ನುವಂಥದ್ದು ಒಂದು ಕವಿತೆಯಲ್ಲಿ ಇಡೀ ಒಂದು ರೈತನ ಚಿತ್ರಣ ಇಟ್ಟಾರ. ಬೆಳೆಯುವಂಥದ್ದು, ಬಿತ್ತುವಂಥದ್ದು, ಬೆಳೆ ಬಂದಂಥದ್ದು, ಆಮೇಲೆ ರೈತ ಆದವನು ಯಾವ ರೀತಿ ಕೃತಜ್ಞತಾ ಭಾವದಿಂದ ಅದನ್ನು ಎಲ್ಲರಿಗೂ ಹಂಚುವಂಥದ್ದು, ಅಂದರೆ ಅವ ಕಷ್ಟಪಟ್ಟಿದ್ದು ಎಲ್ಲರೂ ಬಾಯಲ್ಲಿ ಹೋಗುವಂಥದ್ದು, ಎಲ್ಲರೂ ಉಣ್ಣುವಂಥದ್ದು, ಅದನ್ನೆಲ್ಲ ಭಾಳ ಏನಂದ್ರೆ ವಿವರ ಆಗಿ ಏನಂದ್ರೆ ಪದ್ಯದ ಮುಖಾಂತರ ಚನ್ವೀರ್ ಕಣವಿಯವರು ಹೇಳ್ಕೊತ ಹೋಗ್ತಾರೆ. ಅವ್ರ ಪರಿಚಯನ ನೀವು ನೋಡ್ಕೊಳ್ಬೇಕು. ನನಗನ್ಸಿದ ಮಟ್ಟಿಗೆ ಚನ್ವೀರ್ ಕಣವಿಯವ್ರದ್ದು 2 ಅಂಕಗಳ ಪ್ರಶ್ನೆಗಳಲ್ಲೂ ಬರ್ತದೆ, 5 ಅಂಕಗಳ ಪ್ರಶ್ನೆದಲ್ಲಿಯೂ ಬರ್ತದೆ. ದಲಿತ ಕವಿ ಸಿದ್ದಲಿಂಗಯ್ಯನವರು ಮಸುಣದ ಚೆಲುವೆಗೆ ಈ ಕವಿತೆಯನ್ನು ಯಾರಿಗೆ ಹೋಲಿಸಿದ್ದಾರೆ ಅಥವಾ ಯಾವುದಕ್ಕೆ ಹೋಲಿಸಿದ್ದಾರೆ ಬರೆಯಿರಿ, ಅಥವಾ ಈ ಕವಿತೆಯ ಆಶಯವೇನು. ಇವ್ರದ್ದು ಸಹ 100% ಬರ್ತದ. ಯಾಕನ್ನೋದನ್ನ ಅದು ನಿಮಗೆ ತಿಳಿದಿರಲಿ. ಯಾಕಂದ್ರೆ ಇತ್ತಿತ್ತಲಾಗೆ ಮೊನ್ನೆ ಏನಂತಂದ್ರೆ ಇವರು ಕಾಲಗತ ಆದಂಥವ್ರು, ಹಿಂಗಾಗಿ ಸಹಜವಾಗಿ ಏನಂದ್ರೆ ಅವು ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಕ್ಕಿಟ್ಟಾರಂದ್ರೆ ಅವರ ನೆನಪು ಮರುಕಳಿಸ್ಲಿ ಅಂತ ಆ ಪ್ರಶ್ನೆಗಳನ್ನ ಮತ್ತೆ ಲೇಖಕರು ಒಬ್ಬ ಪ್ರೊಫೆಸರ್ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಾಗ ಅವ್ರ ಮನಸ್ಸಲ್ಲಿ ಇದಿತ್ತಂದ್ರೆ ಪ್ರಶ್ನೆಯನ್ನ ತೆಗೆದೇ ತೆಗಿತಾರ. ಯಾಕಂದ್ರೆ ಅವ್ರನ್ನ ಮರಿಬಾರದು, ಅವ್ರನ್ನ ಮತ್ತೆ ನೆನಪಿಸ್ಕೊಳ್ಳಿ ಅನ್ನೋದಕ್ಕೆ ಕಾರಣಕ್ಕಾದ್ರೂ ಅವರ ಪ್ರಶ್ನೆ ನಿಮ್ಗೆ 2 ಅಂಕಗಳಿಗಾದ್ರೂ ಬರ್ಬೋದು, 5 ಅಂಕಗಳಿಗಾದ್ರೂ ಬರ್ಬೋದು. ಬಟ್ ಹತ್ತು ಅಂಕಗಳಲ್ಲಿ ನನಗನಿಸಿದಂತೆ ಬಿ ಎಂ ಶ್ರೀಯವರ ಒಂದು ಪ್ರಶ್ನೆ, ಕುವೆಂಪು ಅವರ ಒಂದು ಪ್ರಶ್ನೆ, ಬೇಂದ್ರೆಯವರ ಒಂದು ಪ್ರಶ್ನೆ ಇದು ಬಂದ ಬರಬಹುದು. ಬಂಡಾಯ ಕವಿ ಚನ್ನಣ್ಣ ವಾಲಿಕರ್ ಕೂಲಿ ಜನರ ಕೋಲಿನ ಪದ ಈ ಪದ್ಯೆಯ ಆಶಯವನ್ನು ಚಿತ್ರಿಸಿರಿ ಅಥವಾ ಬರೆಯಿರಿ. ಇಲ್ಲಿ ಚನ್ನಣ್ಣ ವಾಲಿಕರ್ ಅವರ ಪರಿಚಯ ಸಂಕ್ಷಿಪ್ತವಾಗಿ ನೋಡ್ಕೋಬೇಕು ನೀವು. ಯಾಕಂದ್ರೆ 2 ಮಾರ್ಕ್ಸಿಗೆ ಬರಬಹುದು, 5 ಮಾರ್ಕ್ಸಿಗೂ ಬರಬಹುದು. ಕರ್ಣರಾಗ ಪದ್ಯದಲ್ಲಿ ಸ್ತ್ರೀ ಕುಲದ ಹೆಮ್ಮೆಗೆ ಕರುಳ ಕುಡಿ ವಲಿಮೆಗೆ ಈ ಪದ್ಯದ ಒಳ ಅರ್ಥವನ್ನು ಅಥವಾ ಈ ನುಡಿಯ ಒಳ ಅರ್ಥವನ್ನು ಬರೆಯಿರಿ. ಇದನ್ನ ಬರೆದವರು ಡಾಕ್ಟರ್ ಎಲ್ ಹನುಮಂತಯ್ಯನವರು. ಈ ಕವಿತೆಯ ಶೀರ್ಷಿಕೆ ಕೊಟ್ಟಾದ್ರೂ ಕೇಳ್ಬೋದು ಅಥವಾ ಅವರ ಪರಿಚಯ ಆದ್ರೂ ಕೇಳ್ಬೋದು ನಿಮಗೆ. ಒಂದು 5 ಅಂಕಗಳಲ್ಲಿ ಅವರ ಪರಿಚಯ, ಯಾಕಂದ್ರೆ ಪದ್ಯಗಳೇ ಎಲ್ಲರೂ ಕೇಳುತ್ತಾರ, ಎಲ್ಲಾನು ಪದ್ಯಗಳೇ ಕೇಳಬೇಕು ಪ್ರಶ್ನೆಗಳಲ್ಲಿ ಅಂತ, ಪ್ರಶ್ನೆಗಳ ಮುಖಾಂತರ ಪದ್ಯನೇ ಕೇಳಬೇಕು ಅಂತಿಲ್ಲ, ಪರಿಚಯನು ಕೇಳ್ಬೋದು. ಸೂರ್ಯ ಚಂದ್ರರೆಂಬ ಗುಲಾಮರು ಕವಿ ಮೂಣಾಕೂಡು ಚನ್ನಸ್ವಾಮಿಯವರು ಈ ಶೀರ್ಷಿಕೆಯ ಒಳನುಡಿಯನ್ನು ಹೇಗೆ ಪರಾಮರ್ಶಿಸಿದ್ದಾರೆ ವಿವರಿಸಿರಿ. ಅಂದ್ರೆ ಇವರಿಬ್ಬರ ಕೆಲಸ ಏನು, ಸೂರ್ಯ ಮತ್ತು ಚಂದ್ರ ಇವರಿಬ್ಬರ ಕೆಲಸ ಈ ಪ್ರಕೃತಿ ಒಳಗೆ ಏನದ, ಅದನ್ನ ಯಾರಿಗೆ ಕೊಲ್ಸ್ಕೋತ ಹೋಗ್ತಾರ. ಈ ಗುಲಾಮಗಿರಿ ಅನ್ನೋಂಥದ್ದು ಬರ್ತದ, ಸೂರ್ಯ ಚಂದ್ರರು ಗುಲಾಮರಂತೆ ಅಂತ ಹೇಳ್ತಾರ. ಬೆಳಗಾದ ಕೂಡಲೇನೆ ಎಚ್ಚರಗೊಳಿಸೋದು, ರಾತ್ರಿ ಆದ ಕೂಡಲೇನೆ ಕತ್ಲಾಗ್ಯದ ಮನ್ಕೊಳ್ರಿ ಅಂತ ಹೇಳೋದು. ಒಟ್ಟ ಜನರ ಸೇವೆ ಮಾಡೋ ಸಲುವಾಗಿ ಸೂರ್ಯ ಚಂದ್ರ ಅದಾರೇನೋ ಅಂತೇಳಿ, ಅಂದ್ರೆ ಶ್ರೀಮಂತರ ಸೇವೆ ಮಾಡೋದಕ್ಕಾಗಿ ಬಡವರು ಹುಟ್ಟಿಕೊಂಡಿದ್ದಾರೇನೋ. ಇಲ್ಲಿ ಏನೇನೋ ನಾವು ಅರ್ಥ ಕೊಟ್ಕೊಳ್ತೀವೋ ನಮ್ಮ ಮನಸ್ಸಿನಂತೆ ಭಾವನೆಗಳು, ನಿಮ್ಮ ಮನಸ್ಸಿನೊಳಗೆ ಈ ಪದ್ಯವನ್ನು ಓದಿದಾಗ ಏನು ಅನಿಸ್ತದೋ ಅದನ್ನ ಪ್ರಶ್ನೆ ಕೇಳಿದರೆ ಆ ರೀತಿ ಬರೆಯಿರಿ. ಮತ್ತೊಂದು ಪ್ರಶ್ನೆ, ಶರಣರು ಮಠ ಕಟ್ಟಲಿಲ್ಲ, ಗುಡಿ ಕಟ್ಟಲಿಲ್ಲ, ಸಿರಿಗರ ಬಡೆದವರ ಎಚ್ಚರಿಸಿ ಎಲ್ಲ ಹುಟ್ಟಿನ ಮೂಲ ಹೊಲೆತನವೆಂದು ಉತ್ತರಿಸಿದರು. ಇದನ್ನು ಕವಿಯ ಅನಿಸಿಕೆಯಂತೆ ವಿವರಿಸಿರಿ
ಅಥವಾ ವಿಶ್ಲೇಷಿಸಿರಿ. ಈ ಇದನ್ನ ಬರೆದಂತವರು ಸತ್ಯಾನಂದ ಪಾತ್ರೋಟ್ ಅವರು. ಇಲ್ಲಿ ದಲಿತ ಕವಿ ಅಂತ ಹೇಳ್ಬೇಕು ನಾವು. ಹನುಮಂತಯ್ಯವರು, ಸತ್ಯಾನಂದ ಪಾತ್ರೋಟ್ ಅವರು ಇವರೆಲ್ಲ ದಲಿತ ಕವಿಗಳು. ಗವಿಸಿದ್ದ ಬಳ್ಳಾರಿಯವರ ನೆಲದ ನೋವಿನ ಹಾಡು ಶೀರ್ಷಿಕೆಯೊಂದಿಗೆ ಬಂಡವಾಳ ಶಾಹಿಗಳ ಅಧಿಕಾರವನ್ನು ಹೇಗೆ ಗುರುತಿಸಿದ್ದಾರೆ, ಚಿತ್ರಿಸಿರಿ ಅಥವಾ ಬರೆಯಿರಿ. ಇಲ್ಲಿ ಗವಿಸಿದ್ದ ಬಳ್ಳಾರಿಯವರ ಒಂದು ಈ ಒಂದು ಪದ್ಯ, ಈ ಶೀರ್ಷಿಕೆ ಯಾವುದಕ್ಕೆ ಹೋಲಿಸ್ತದ, ಆ ಇಡೀ ಪದ್ಯವನ್ನು ಓದಿದಾಗ ನಿಮಗೆ ಗೊತ್ತಾಗ್ತದ. ಇಲ್ಲಿ ಲೇಖಕರ ಪರಿಚಯನೂ ನೋಡಬೇಕು, ಮತ್ತು ಒಂದು 10 ಅಂಕಗಳಿಗೆ ಈ ರೀತಿ ನಾ ಎಲ್ಲ ಇವು ಪ್ರಶ್ನೆಗಳು ಹೇಳಿದ್ದೆಲ್ಲ 10 ಅಂಕಗಳಿಗೆ. ಇದನ್ನ 5 ಅಂಕಗಳದೊಳಗೂ ಕೇಳ್ಬೋದು, ಯಾಕಂದ್ರೆ ಅಂಕಗಳ ಕಡಿಮಿಟ್ಟಾಗ, ನಿಮ್ಮ ಮಾರ್ಕ್ಸ್ ಕಡಿಮಿಟ್ಟಾಗ ಅಲ್ಲಿ ವಿವರಣೆ ಸ್ವಲ್ಪ ಕಡಿಮೆ ಕೊಡಿ. ಪ್ರಶ್ನೆ ಏನು ಇಲ್ಲ ಇಲ್ಲಿ, ಯಾವುದು ವಿಚಾರ ಮಾಡುವಂಥದ್ದಿಲ್ಲ. ಅಲ್ಲಿ ಟೈಮ್ ಬಹಳ ಮುಖ್ಯ, ಇಲ್ಲಿ ಅಂಕಗಳು ಅಷ್ಟೇ ಮುಖ್ಯ. ಹೆಚ್ಚಿನ ಅಂಕಗಳು ಕೇಳಿದಾಗ ಹೆಚ್ಚಿನ ವೇಳೆ ತಗೊಂಡು ಅಲ್ಲೇನಂತಂದ್ರೆ ಹೆಚ್ಚಾಗಿ ಬರೀಬೇಕು. ಕಡಿಮೆ ಅಂಕಗಳ ಪ್ರಶ್ನೆ ಕೇಳಿದಾಗ ಕಡಿಮೆ ವೇಳೆ ತಗೊಂಡು ಕಡಿಮೆ ರೀತಿಯಲ್ಲಿ, ಕಡಿಮೆದ್ರೊಳಗ ಒಳ್ಳೆ ರೀತಿಯಲ್ಲಿ ಏನು ಬೇಕೋ ಆ ವಿಷಯ ಏನ್ ಕೇಳಿದ್ರು ಅದು ಕರೆಕ್ಟ್ ಸಂಪೂರ್ಣವಾಗಿ ಬರೀಬೇಕು. ಮತ್ತೊಂದು ಪ್ರಶ್ನೆ, ಅಪ್ಪ ಮತ್ತು ಸಾಲ ಈ ಕವನದ ಮೂಲಕ ಕವಿ ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ್ ಯಾವ ರೀತಿ ಚಿತ್ರಿಸಿದ್ದಾರೆ, ಆ ಅಪ್ಪ ಮತ್ತು ಸಾಲ ಅನ್ನುವಂಥ ಚಿತ್ರಣವನ್ನ ಕವಿತೆಯ ಮೂಲಕ ಕವಿ ನಿಜಲಿಂಗಪ್ಪ ಮಟ್ಟಿಹಾಳ್ ಅವರು ಯಾವ ರೀತಿ ಚಿತ್ರಿಸಿದ್ದಾರೆ, ಉದಾಹರಣೆಯೊಂದಿಗೆ ಬರೀರಿ ಅಥವಾ ವಿವರಣೆ ಕೊಡಿರಿ ಅಥವಾ ವಿಶ್ಲೇಷಿಸಿರಿ ಅಥವಾ ಒಂದು ನುಡಿ, ಯಾವುದಾದ್ರೂ ಒಂದು ನುಡಿ ಅಥವಾ ಒಂದು ಸಾಲು ಕೊಟ್ಟು ಇದು ಯಾರ ಶೀರ್ಷಿಕೆ ಅಂತ ಒಂದು ಪ್ರಶ್ನೆಯೊಳಗಾದ್ರೂ ನಿಮಗೆ ಕೇಳ್ಬೋದು, ಅಥವಾ ಕವಿಯ ಪರಿಚಯ ಆದರೂ ಕೇಳ್ಬೋದು. ಇಷ್ಟು 19 ಪ್ರಶ್ನೆಗಳು. ಮೈ ತುಂಬಿದ ಅಂಗಿ ಕವಿತೆಯ ಆಶಯವೇನು, ಡಾಕ್ಟರ್ YM ಯಾಕೊಳ್ಳಿಯವರ ನುಡಿಯಲ್ಲಿ ಬರೀರಿ. ಇಲ್ಲಿ ಏನಂತಂದ್ರೆ ಒಟ್ಟು ನಿಮ್ಗೆ 20 ಪ್ರಶ್ನೆಗಳು ನಾನು ಮಾದರಿ ಪ್ರಶ್ನೆಗಳಾಗಿ, 10 ಅಂಕಗಳ ಮಾದರಿ ಪ್ರಶ್ನೆಗಳನ್ನ ನಾನು ನಿಮ್ಗೆ ಈ ರೀತಿ ಪ್ರಶ್ನೆಗಳು ಪ್ರಶ್ನಾತೀತವಾಗಿ ಹೇಳಿದ್ದೀನಿ. ಅದಕ್ಕೆ 5 ಅಂಕಗಳಲ್ಲೂ ಆ ಪ್ರಶ್ನೆ ಅಡಗಿದೆ, ಮತ್ತು 2 ಅಂಕಗಳಿಗೂ ಆ ಪ್ರಶ್ನೆ ಒಳಗೆ ಅಡಗಿದೆ. ಸರಿಯಾಗಿ ಬರೀರಿ ವಿದ್ಯಾರ್ಥಿಗಳು, ಯಾವುದೇ ಕಾರಣಕ್ಕೂ ನಿಮ್ಮ ಪಠ್ಯದ ಹೊರಗಿನ ಪ್ರಶ್ನೆಗಳಿರುವುದಿಲ್ಲ. ಅದಕ್ಕಾಗಿ ಯಾವ ಪ್ರತಿಯೊಂದು ಪದ್ಯವನ್ನ ಒಂದು ಸಲ ನೀವು ಎಚ್ಚರದಿಂದ ಆ ಸಾಲುಗಳನ್ನ ನೋಡ್ಕೊಡ್ರಿ. ಆ ಪದ್ಯದ ಶೀರ್ಷಿಕೆಯೊಂದಿಗೆ ಆ ಲೇಖಕರ ಪರಿಚಯವನ್ನು ಸಹ ನೀವು ಸರಿಯಾಗಿ ನೋಡ್ಕೊಂಡ್ರೆ ಅಂದ್ರೆ ನಿಮ್ಮ ಅಂಕಗಳು ಎಲ್ಲಿ ಹೋಗೋದಿಲ್ಲ, ಮತ್ತೆ ಯಾವುದು ಗಾಬರಿ ಪಡುವಂಥದ್ದಿಲ್ಲ. ಇಷ್ಟ ಹೇಳಿ ನಾನೇನಂದ್ರೆ ಒಳ್ಳೆ ರೀತಿಯಲ್ಲಿ ಬರೀರಿ, ಒಳ್ಳೆ ರೀತಿಯಲ್ಲಿ ಅಂಕಗಳನ್ನ ಪಡೀರಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತೀನಿ.